ನಮಸ್ತೆ ಎಲ್ರಿಗೂ. ಹೇಳಬೇಕಾದ್ರೆ ಸರ್, ಕಲೆ ಎಲ್ಲರ ಹತ್ರ ಇರುತ್ತೆ ಸರ್. ಬಟ್ ಆ ಕಲೆಗೆ ಒಂದು ವ್ಯಾಲ್ಯೂ ಬರಬೇಕಾದ್ರೆ ಒಂದು ನೆಲೆ ಮುಖ್ಯ. ಇದೇ ಕನ್ನಡ ಚಿತ್ರರಂಗ ನನಗೆ ಒಂದು ನೆಲೆ. ಆ ಕಲೆ ಮತ್ತು ನೆಲೆಗೆ ಬೆಲೆ ಸಿಗಬೇಕಾದ್ರೆ ಗುರು ಮುಖ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಪ್ರತಿಭೆಯನ್ನು ನೋಡಿ ಈ ಜರ್ನಿಗೆ ತಗೊಂಡು ಬಂದಕ್ಕೆ, ಮತ್ತು ಇಲ್ಲಿ ಬಂದಿರುವ ನೀವು ಮಾಧ್ಯಮ ಮಿತ್ರರು, ನಿಮ್ಮಿಂದ ನಾವು ಸರ್. ನೀವು ನಮಗೆ ಇಷ್ಟು ವರ್ಷ ಬೆಂತಟ್ಟ ಬಂದಿದ್ದೀರಾ ಸರ್, ನಮಗೆ ಇನ್ನೂ ಬೆಂತಟ್ಟ ಸ್ವಲ್ಪ ತಗೊಂಡೋಗಿ ಸರ್. ಮತ್ತು ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ರಾಜೀವ್ ಸರ್ ಎಲ್ಲ ಹೇಳಿಬಿಟ್ರು ಸರ್, ಏನು ಬಿಟ್ಟಿಲ್ಲ ಹೇಳಲಿಕ್ಕೆ. ಅವ್ರು ಹೇಳಿದ್ ನಿಜಾನೇ, ಬಟ್ ಗುಬ್ಬಜ್ಜಿ ಸರ್ ಹೇಳಿದ್ದು ಅದೊಂದು ವೆರಿ ಗುಡ್ ಪಾಯಿಂಟ್. ನನ್ನ ಪಾಯಿಂಟ್ ಅದು, ನೀವು ಎಲ್ಲಿ ಹೆಂಗೆ ಕಂತ್ರ ನಂಗೆ ಗೊತ್ತಿಲ್ಲ. ಪ್ಲೇನಾಗಿ ಪ್ಲೇನ್ದು ಎಲ್ಲ ಇಂಜಿನ್ ಎಲ್ಲ ನೀವೇ ಸರ್, ಕಾಣಲ್ಲ. ಬಟ್ ರಿಯಲಿ ಥ್ಯಾಂಕ್ಸ್. ಮತ್ತು ನನ್ನ ಕಲೆ ನೋಡಿ, ಪ್ರತಿಭೆ ನೋಡಿ ಚಾನ್ಸ್ ಇವ್ರು ನನಗೆ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗುಡ್. ಆಲ್ಮೋಸ್ಟ್ ನಂದು ಸ್ಟೂಡೆಂಟ್ಸ್ ಬಿಂದಾಸ್ ಗೂಗ್ಲಿ, ಕ್ಯಾಂಪಸ್ ಕ್ರಾಂತಿ, ಆಲ್ಮೋಸ್ಟ್ ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗಿದೆ. ಅದರಲ್ಲಿ ನನ್ನ ಕಲೆ ನೋಡಿ ಇವರು ಚಾನ್ಸ್ ಕೊಟ್ಟಿದ್ದಾರೆ, ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಸ್ಪೆಷಲಿ ಬ್ರಹ್ಮ ಸರ್, ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರದ್ದು ಅದರಲ್ಲಿ ಒಂದು ಕೈ ಇದೆ, ಅವ್ರು ನನಗೆ ಸೆಲೆಕ್ಟ್ ಚೂಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹೊಸ ಥರ ಫಿಲ್ಮ್ ಅಂದರೆ ಎಲ್ಲರೂ ಸರಿ, ಎಲ್ಲರೂ ಹೇಳ್ತಾರೆ ನನ್ನ ಫಿಲ್ಮ್ ಹಾಗೆ, ನಮ್ಮ ಫಿಲ್ಮ್ ಹಿಂಗೆ. ಎಸ್, ಬಟ್ ಈ ಫಿಲ್ಮ್ ರಿಯಲಿ ಹೊಸ ಥರ. ರಾಜೀವ್ ಗಣೇಶ್ ಸರ್ ಹೇಳಿದಾಗೆ ಇಟ್ಸ್ ವೆರಿ ಸ್ಪಾರ್ಕಲ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದ ಎಲ್ಲ ಕ್ಯಾಮ್ರಾಮನ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಹೊಸ ಥರ ಚಿತ್ರದಲ್ಲಿ ನಾಯಕಿಯಾಗಿ ಖುಷಿ ಕೊತಾರಿ. ನಮಸ್ಕಾರ ಎಲ್ರಿಗೂ. ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹೆಸರು ಖುಷಿ ಕೊಠಾರಿ. ನನ್ನನ್ನು ಸ್ವಲ್ಪ ಹೊತ್ತು ಟಾಲ್ರೇಟ್ ಮಾಡ್ಕೊಳ್ಳೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸೊ ನಾನು ಈ ಮೂವಿಲಿ ಎಂಥ ಪಾತ್ರ ಅಂದರೆ, ಒಂದು ನೇತ್ರ ಅನ್ನುವಂಥ ಒಂದು ಹುಡುಗಿಯ ಪಾತ್ರ. ತುಂಬ ವಿಭಿನ್ನವಾದ ಪಾತ್ರ ಅಂದರೆ, ಅವಳು ಬೇರೇನೂ ಇಲ್ಲ, ಅವಳು ಅವಳ ಜೀವನನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾಳೆ. ಅವಳಿಗೆ ಒಂದು ವರ್ಕ್ ಮಾಡೋದಾಗಿರಲಿ, ಅವಳಿಗೆ ಕೆಲಸ ಮಾಡಿ ಅವಳ ಜೀವನ ನಡೆಸೋಕ್ಕೆ ಬರುವಂತಹ ಒಂದು ಪಾತ್ರ. ಅಷ್ಟಕ್ಕೆ ಪಾತ್ರ ಮುಗಿಯಲ್ಲ, ಪಾತ್ರ ಇನ್ನೂ ಜಾಸ್ತಿ ಇದೆ. ಆದರೆ ನಾನು ಅದನ್ನು ಹೇಳಬೇಕಂದ್ರೆ, ನೀವು ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಬರಬೇಕು, ಆವಾಗ ಮತ್ತೆ ನಾವು ಸಿಗಬೇಕು, ಆವಾಗವರೆಗೂ ನೀವು ಕಾಯಬೇಕು. ನಾನು ಆವಾಗಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇವಾಗಲೇ ಹೇಳಿಬಿಟ್ರೆ ನೆಕ್ಸ್ಟ್ ಯಾರೂ ಬರೋದಿಲ್ಲ. ಖಂಡಿತವಾಗ್ಲೂ ಮೂವಿ ನೋಡೋಕ್ಕಾದರೂ ಬನ್ನಿ, ಅದಕ್ಕೂ ಮುಂಚೆ ಸಿಗ್ತಿರ್ತೀವಿ ಆವಾಗವಾಗ, ಅಲ್ಲಿವರೆಗೂ ನನ್ನ ಟಾಲ್ರೇಟ್ ಮಾಡ್ಕೊಳ್ಳಿ ಯಾವಾಗ ಸಿಕ್ಕಿದ್ರು. ಆ್ಯಂಡ್ ಇನ್ನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಹಾಂ, ನನ್ನ ಪಾತ್ರ ಇದರಲ್ಲಿ ಹೇಗೆ ಅಂದೆ ಸರ್, ಸರ್ ನಿಜ ಹೇಳ, ನಾನು ಆವಾಗಿಂದ ನೀವೆಲ್ಲರ ಹತ್ರ ಕ್ವಶನ್ ಕೇಳಬೇಕಾದ್ರೆ ನಾನು ಈ ಸರ್ಗೆ ಸ್ವಲ್ಪ ಹೆದರ್ಕೋಬೇಕನ್ಸುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಟೋಟಲಿ ಫೈನ್. ಯಾ, ಇದು ಪಾತ್ರ ಹೇಗೆ ಅಂದರೆ, ಒಂದು ನೇತ್ರ ಅನ್ನೋ ಪಾತ್ರ ಮನೆ ಮೇಲೆ ಯಾರ ಮೇಲೆ ಇಂಡಿಪೆಂಡೆಂಟ್ ಆಗಿರಲ್ಲ, ಅವಳಾಯಿತು ಅವಳ ಕೆಲಸ ಆಯಿತು ಅನ್ನುವಂಥ ಪಾತ್ರ. ಬಟ್ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತನ್ನ ಜೀವನ ನಡ್ಸೋಕ್ಕೆ ಆಗುವಂಥ ಪಾತ್ರಕ್ಕೆ ಏನು ಆಗುತ್ತೆ, ಏನು ತಿರುವು ಬರುತ್ತೆ ಅನ್ನೋದನ್ನು ನೀವು ಮೂವಿಲಿ ನೋಡಬೇಕು. ಇಲ್ಲ ಸರ್, ಅಲ್ಲ, ಆ ಪಾತ್ರ ಅಲ್ಲ. ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ. ಓಕೆ ಅಲ್ವಾ? ಯಾ, ಇನ್ನು ಯಾರಿಗೂ ಏನು ಕೇಳೋಕ್ಕಿಲ್ಲ ಅನ್ಕ. ಹಾಂ, ಆ್ಯಕ್ಚುಲಾಗಿ ಈ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಏನು ಅಂದರೆ, ನಾನು ಈ ಟೀಮ್ ಜಾಯ್ನ್ ಆಗೋಕ್ಕೆ ಮುಂಚೆ ವಿಧಿ ಅನ್ನೋ ಮೂವಿ ನಂದು ಕಂಪ್ಲೀಟ್ ಆಗಿದೆ. ನಂದು ಅದಕ್ಕೂ ಮುಂಚೆ ಹೊಸ ಥರ ಅಂತ ಹೊಸ ಥರ ಅಲ್ಲ, ನನ್ನ ಮರೀಚಿಕೆ ಮೂವಿ ಕಂಪ್ಲೀಟ್ ಆಗಿದೆ. ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ, ಅದರಲ್ಲಿ ಡಬಲ್ ರೋಲ್. ನೆಕ್ಸ್ಟ್ ವಿಧಿ ಅಂತ ಒಂದು ಮೂವಿ ಕಂಪ್ಲೀಟ್ ಆಗಿದೆ, ಅದರಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಡಬಲ್ ರೋಲ್ ಮೂವಿ. ಸೊ ಅದಾದಮೇಲೆ ಅದೇ ಟೀಮ್ ಡೈರೆಕ್ಟರ್ ರಾಜೀವ್ ಸರ್ಗೆ ನನ್ನ ರೆಫರ್ ಮಾಡಿದ್ದು. ನಾನು ಬಂದು ಎಂಡ್ ಮೂಮೆಂಟಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒಂದು 4 ಡೇಸ್, ಹಾಂ 4 ದಿನ ಇದ್ದಾಗ ಹೋಗಿ ಮೀಟ್ ಮಾಡಿದ್ದು. ಸ್ಟೋರಿ ನನಗೆ ಬಹಳ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದು. ಓಕೆ ಅಲ್ವಾ? ಇನ್ನು ಯಾರಿಗಾದ್ರೂ ಏನಾದ್ರು ಕೇಳೋಕ್ಕಿದ್ರೆ ಕೇಳ್ಬೋದು. ಓಕೆ ಅಲ್ವಾ? ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. 5 ನಿಮಿಷ ಆಗಿರ್ಬೋದು, 5 ನಿಮಿಷ ಟಾಲ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಾನು ಹೇಳಿಕ್ಕೆ ಮರೆತೋದೆ, ಇದರಲ್ಲಿ ನಾನು ಖಳನಾಯಕ ಅಂತ ಸರ್. ನಂತರ ಕ್ವಶನೇ ಕೇಳಿಲ್ಲ ಸರ್, ನನ್ನ ಪಾತ್ರ ಏನಂತ. ನನ್ನ ಪಾತ್ರದಲ್ಲಿ ಒಂದು ಕಿರಣ್ ಅಂತ ಹೆಸರು. ಮತ್ತು ಅಫ್ಜಲ್ ಸರ್ ಅವರು ನೆಕ್ಸ್ಟ್ ನನಗೆ VIPಲ್ಲೂ ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.